ಮಾಡಲೇಬೇಕು ಅಂತ ನಿರ್ಧಾರ ತಗೊಂಡ್ರೆ ಜಗತ್ತಿನ ಯಾವ ಶಕ್ತಿಯೂ ನಿಮ್ಮ ಅಡ್ಡಕ್ಕೆ ಬರೋದಿಲ್ಲ. ಇದು ನನ್ನ ಅನುಭವ. ತಡ ಆಗಬಹುದು, ನೀವು ನಿರೀಕ್ಷಿಸಿದ ಕೂಡಲೇ ಆಗೋಲ್ಲ, ತಡ ಆಗಬಹುದು, ಆದರೆ ಹಾಗೆ ಆಗುತ್ತೆ. ಅದಕ್ಕೆ ವಿಶೇಷವಾಗಿ ಥಟ್ ಅಂತ ಹೇಳಿ ಕಾರ್ಯಕ್ರಮದ ಪ್ರತಿಯೊಂದು ಕಂತಿನ ಆರಂಭದಲ್ಲಿ ಮನುಷ್ಯನ ಸ್ಥೈರ್ಯವನ್ನು ಧೈರ್ಯವನ್ನು ಹೆಚ್ಚಿಸುವಂತಹ ಯಾವುದಾದರೂ ಒಂದು ಪ್ರಸಂಗವನ್ನು ಹೇಳ್ತೇನೆ. ಯಾಕಂದರೆ ಅಂತಹ ಪ್ರಸಂಗದಿಂದ ನಾನೂ ಸಹ ಸ್ಫೂರ್ತಿಯನ್ನು ಪಡೆದಿರ್ತೇನೆ. ಹಾಗಾಗಿ ಅಂತಹ ಪ್ರಸಂಗಗಳು ಜನರಿಗೂ ಸಹ ಒಂದು ಪ್ರೋತ್ಸಾಹ ಕೊಡಬಹುದು ಅಂತ ಅನಿಸಿ ಹುಡುಕಿಕೊಂಡು ಕಥೆಗಳನ್ನು ಹುಡುಕಿಕೊಂಡು ಕಾರ್ಯಕ್ರಮದ ಆರಂಭದಲ್ಲಿ ಕೊಡ್ತೇನೆ. ಅದನ್ನು ಜನ ತುಂಬ ಇಷ್ಟಪಟ್ಟಿದ್ದಾರೆ.